ज्योतिष गंगा दिन भविष्य कार्यक्रम के तमगे स्वागत ಶಿಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಅಕ್ಟೋಬರ್ 25 2024 ಶುಕ್ರವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಅಕ್ಟೋಬರ್ 25 2024 ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಆಶ್ವಿಜಯ ಮಾಸ ಶರದ್ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷ ಸೂರ್ಯೋದಯ 6:12 ಸೂರ್ಯಾಸ್ತ 5:56 ಸೂರ್ಯ ತುಲಾ ರಾಶಿಯಲ್ಲಿ ಇರ್ತಾರೆ ಚಂದ್ರ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಅಷ್ಟಮಿ ತಿಥಿ 1:58 ನಂತರ ನವಮಿ ತಿಥಿ ಇರುತ್ತೆ ಪುಷ್ಯ ನಕ್ಷತ್ರ 7:40 ಆ ನಂತರ ಆಶ್ಲೇಷ ನಕ್ಷತ್ರ ಇರುತ್ತೆ ಇನ್ನು ತೈತಲೀಕರಣ ಮಧ್ಯಾಹ್ನ 2:35 ತದನಂತರ ಗರಜಕರಣ ಇರುತ್ತೆ ಸಾಧ್ಯ ಯೋಗ ಇದೆ 5:23 ತದನಂತರ ಶುಭ ಯೋಗ ಇರತಕ್ಕಂಥದ್ದು ಇನ್ನು ಈ ದಿನದ ರಾಹುಕಾಲ 10:36 to 12:04 ರಾಹುಕಾಲ 2:59 to 4:27 ಮಗಂಟ ಕಾಲ 7:40 to 9:08 ಗುಳಿಕ ಕಾಲ 11:40 to 12:27 ಅಭಿಜಿತ್ ಮುಹೂರ್ತ 8:33 to 9:20 12:27 to 1:14 ದುರ್ಮುಹೂರ್ತ ಇದೆ ಅಂದ್ರೆ ದುಷ್ಟ ಮುಹೂರ್ತ ಇದೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರ್ತಕ್ಕಂತಹ ಫಲವನ್ನು ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರು ಇವತ್ತು ನೋಡಿ ಕೆಲವೊಂದು ಕುತ್ತಿಗೆ ಅಥವಾ ಬೆನ್ನಿಗೆ ಸ್ವಲ್ಪ ಯಾವುದೋ ಒಂದು ನಿರಂತರವಾಗಿರ್ತಕ್ಕಂತಹ ನೋವಿರತಕ್ಕಂಥದ್ದು ಬಹಳ ದಿನಗಳಿಂದ ಒಳಗೆ ಸ್ವಲ್ಪ ಏನೋ ಅಳುಕು ಏನೋ ಚುಚ್ಚುವಂಥದ್ದು ಈ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳಿಂದ ಬಳಲುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯ ದಿಸೆಯಲ್ಲಿ ಎಚ್ಚರಿಕೆವಾಗಿರಿ ಇನ್ನು ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ಕಡೆ ನೀವು ಹೆಚ್ಚಿನ ಒತ್ತನ್ನ ಕೊಟ್ಟಾಗ ಈ ದೌರ್ಬಲ್ಯಗಳು ನಿವಾರಣೆ ಆಗುತ್ತೆ ಫಿಸಿಕಲಿ ಫಿಟ್ನೆಸ್ ಆಗ್ತೀರಿ ಮೆಂಟಲಿ ಫಿಟ್ ಆಗ್ತೀರಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಕಂಡು ಬರುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ ವಿಶ್ರಾಂತಿ ಬಹಳ ಮುಖ್ಯವಾಗಿರುವಂಥದ್ದು ಬಹಳಷ್ಟು ದಣದಿರುತ್ತರ ಆಯಾಸ ಆದಿರುತ್ತರ ಸುಸ್ತಾದಿರುತ್ತರ ಬೇಸರ ಆಗಿರುತ್ತರ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ನೊಂದಿರುವಂತರ ಈ ತರ ಫೀಲಿಂಗ್ ಅಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಇದಕ್ಕೆ ಶಾಂತತೆ ಮತ್ತು ವಿಶ್ರಾಂತಿ ಯೋಗ ಮಾಡುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಇದನ್ನು ಗಮನಿಸಿ ಇನ್ನು ಇವತ್ತಿನ ದಿನ ಸಾಲವನ್ನು ಮಾಡುವಂತಹದ್ದನ್ನ ಮಾಡಬೇಡಿ ಅಗತ್ಯದಲ್ಲಿ ಅತಿ ಅಗತ್ಯ ಇತ್ತು ಅಂತಂದ್ರೆ ಸಾಲ ಮಾಡಿ ಆದ್ರೆ ಸಹಜವಾಗಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಆ ಸಾಲ ಮಾಡಿರುವಂಥದ್ದು ಬಹಳಷ್ಟು ಸಮಸ್ಯೆಗಳು ಗೊಂದಲಗಳು ತೊಂದರೆಗಳಿಗೆ ಕಾರಣವಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಈ ನಿಟ್ಟಿನಲ್ಲಿ ಬಹಳಷ್ಟು ನೀವು ಎಚ್ಚರಿಕೆಯಿಂದ ಇರುವಂತಹ ಯೋಚನೆಯನ್ನು ಮಾಡ್ಕೊಳ್ಳಿ ಜೊತೆಗೆ ಇವತ್ತು ಯಾವುದೋ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಭಾವಪೂರ್ಣವಾಗಿರ್ತೀರಿ ಎಮೋಷನಲ್ ಆಗಿರ್ತೀರಿ ಅದನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಆ ಕೆಲಸವನ್ನ ಮಾಡ್ತೀರಿ ಆ ಕೆಲಸ ಬಹಳಷ್ಟು ನಿಮಗೆ ಖುಷಿಯನ್ನು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇವತ್ತು ನಿಮ್ಮ ಭಾವನೆಗಳನ್ನ ಬೇರೆಯವರಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತೀರಿ ಆದ್ರೆ ಕೆಲವೊಂದು ಜನ ಅರ್ಥ ಮಾಡ್ಕೋಬಹುದು ಅಥವಾ ಅರ್ಥ ಮಾಡ್ಕೊಳ್ಳದೆ ಇರಬಹುದು ಇಂತಹ ಸಂದರ್ಭಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಉತ್ತಮವಾದಂತಹ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನ ವಿನಿಯೋಗಿಸಿಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಒಂದೊಳ್ಳೆ ಗೌರವ ಒಳ್ಳೆ ಅರ್ಥ ಜೀವನದಲ್ಲಿ ಮರೆಯಲಾರದಂತಹ ಒಂದು ದಿನ ಆಗುತ್ತೆ ಇನ್ನು ಬೇರೆಯವ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ನೀವು ಮಾಡ್ತೀರಿ ಆದ್ರೆ ನನ್ನ ಕಾಳಜಿ ಯಾರು ಮಾಡ್ತಾ ಇಲ್ವಲ್ಲ ಅನ್ನುವಂತ ಬೇಸರ ಇರುತ್ತೆ ಬೇರೆಯವ್ರ ಬಗ್ಗೆ ನಾನು ಎಷ್ಟು ಮರುಕಪಟ್ಟರು ಕೂಡ ನನಗೆ ಇಷ್ಟು ಕಷ್ಟಗಳಿದ್ರು ಕೂಡ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲವಲ್ಲ ಅನ್ನುವಂತ ಬೇಸರಗಳು ಕೂಡ ನಿಮಗೆ ಕಂಡು ಬರುವಂತ ಸಾಧ್ಯತೆ ಸಹಜದು ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಅದೇ ತರ ಇರುತ್ತೆ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿರ್ತೀರಿ ಬಟ್ ನಿಮಗೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಬರಲ್ಲ ಆ ಕಾರಣದಿಂದಾಗಿ ಜೀವನದಲ್ಲಿ ಸಾಕಷ್ಟು ನೊಂದ್ಕೊಂಡಿರ್ತೀರಿ ಏಕಾಂತದಲ್ಲಿ ಸಮಯ ಕಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಒಬ್ಬರೇ ಇರಬೇಕು ಆರಾಮಾಗಿರ್ಬೇಕು ಟೆನ್ಷನ್ ಬಿಡಬೇಕು ಸ್ವಲ್ಪ ಮೆಂಟಲಿ ರಿಲೀಫ್ ಆಗ್ಬೇಕು ಅನ್ನುವಂತ ರಿಲೀಫ್ ಮೂಡ್ ಅಲ್ಲಿ
ಇರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸಮಯ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ, ಸಮಯಕ್ಕೇನು ತೊಂದರೆಗಳಿಲ್ಲ. ಕೆಲವೊಂದು ಜೀವನದ ಬಗೆಗಿನ ಕೆಲವೊಂದು ವಿಚಾರಗಳನ್ನ ಕ್ಯಾಲ್ಕುಲೇಷನ್ ಮಾಡುವಂತಹ ಪ್ರಯತ್ನವನ್ನ ಇವತ್ತು ಮೇಷರಾಶಿಯವರು ಮಾಡ್ತಕ್ಕಂಥದ್ದು, ಅನುಭವಿಗಳ ಜನಗಳೊಂದಿಗೆ ಬೆರೆಯುವಂಥದ್ದು, ಅವರ ಜೊತೆ ಮಾತಾಡುವಂಥದ್ದು, ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ. ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಎಂದೇ ಅಲ್ಲ, ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ ಇರುತ್ತೆ ಅನ್ನುವಂಥದ್ದು ಇವತ್ತು ನಿಮ್ಗೆ ಅರ್ಥ ಆಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಚೆನ್ನಾಗಿದ್ರು ಕೂಡ ಕೆಲವೊಂದು ವಿಚಾರಗಳಲ್ಲಿ ತಾರತಮ್ಯಗಳಿದೆ, ಸರಿ ಮಾಡ್ಕೊಳ್ಳೋದು ಒಳ್ಳೇದು. ಪ್ರೇಮಿಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಮನೆಯಿಂದ ಅಥವಾ ಕುಟುಂಬದಿಂದ ಫ್ಯಾಮಿಲಿಯಿಂದ ಹೊರಗಡೆ ಇರತಕ್ಕಂಥವ್ರು ತುಂಬಾ ಮನೆ ಕಡೆ ನೆನಪಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರತಕ್ಕಂತಹ ಸಾಧ್ಯತೆಗಳು ಇರುವಂತದ್ದು ಇವತ್ತಿನ ದಿವಸ. ಈ ಎಲ್ಲದರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ಅನುಭವಗಳನ್ನ ಇವತ್ತು ನೀವು ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ. ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ, ಅದನ್ನ ಜಾಗೃತವಾಗಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 7. ವೃಷಭ ರಾಶಿಯವರಿಗೆ ನೋಡಿ, ನೀವು ಕೆಲವೊಂದು ಸಾಮರ್ಥ್ಯ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ತಾಳ್ಮೆ, ನಿಮ್ಮ ಶಕ್ತಿ ಇವೆಷ್ಟು ತುಂಬಾ ಸಮಯಕ್ಕೆ ಸರಿಯಾಗಿರುತ್ತೆ. ಇದು ಬಹಳ ಗಮನಿಸಬೇಕಾಗಿರುವಂತ ವಿಚಾರ. ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಬುದ್ಧಿಶಕ್ತಿಯನ್ನ ನೀವು ಅರ್ಥ ಮಾಡಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುವಂತಹ ರೀತಿ ಇದೆಯಲ್ಲ, ಟೈಮಿಂಗ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೆ ದಿನ, ಲಾಭದಾಯಕವಾಗಿರುವಂತ ದಿನ, ವ್ಯಾಪಾರ ವಹಿವಾಟಿನಲ್ಲಿ ಬಹಳಷ್ಟು ಅನುಕೂಲತೆಗಳಾಗುವಂತ ದಿನ. ಆದ್ರೆ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ, ಅಂದ್ಕೊಂಡಂಗೆ ನಡೀತಾ ಇದೆ ಅಂತೇಳಿ ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಸಾಲ ಮಾಡ್ಬೇಕಾಗತ್ತೆ, ಹಣ ಖರ್ಚಾಗುವಂತ ಸಾಧ್ಯತೆ ಇದೆ, ನಷ್ಟ ಆಗುವಂತ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ, ಓಡ್ತಾ ಇರಬೇಕು, ಕಾಂಪಿಟೇಷನ್ ಹೇಗಿದೆ ಹಾಗೆ ಮಾಡ್ತಾನೆ ಇರಬೇಕು, ಅನಿವಾರ್ಯ ಅದು. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನವನ್ನ ಹರಿಸಬೇಕಾಗತ್ತೆ. ಚೆನ್ನಾಗಿದೆ ಬಿಡಪ್ಪ ಅಂದ್ ಮಾತ್ರಕ್ಕೆ ಸುಮ್ಮನೆ ಕೊಡೋದಲ್ಲ, ನಿರಂತರ ಕಠಿಣ ಪರಿಶ್ರಮದಿಂದ ಇನ್ನೂ ಹೆಚ್ಚಿನ ಲಾಭಗಳು, ಪ್ರಯೋಜನಗಳು, ಅನುಕೂಲತೆಗಳನ್ನ ಪಡೆಯುವಂತ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರುತ್ತೆ. ಒತ್ತಡ ಎಷ್ಟೇ ಇದ್ರೂ ಕೂಡ ಕುಟುಂಬದ ಬೆಂಬಲ ಸಿಗುತ್ತೆ. ಮಾನಸಿಕವಾಗಿ ನೀವು ಕೂಡ ಧೈರ್ಯವಾಗಿರ್ತೀರಲ್ಲ, ಮೆಂಟಲಿ ಫಿಸಿಕಲಿ ಫಿಟ್ ಆಗಿರೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಈ ಪ್ರೇಮಿಗಳ ಮಧ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು, ಗೊಂದಲಗಳು, ಜನತೊಂದರೆಗಳು ತಲೆದೂರುವಂತಹ ಸಾಧ್ಯತೆಗಳು, ಚಿಂತಿತರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದನ್ನೆಲ್ಲವನ್ನು ತಾಳ್ಮೆಯಿಂದ ಇದ್ದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ನೀವು ಆ ತರ ಮಾಡ್ಕೊಂಡು ಹೋದ್ರೆ ಇನ್ನೂ ತುಂಬಾ ಚೆನ್ನಾಗಿ ಜೀವನವನ್ನ ಕಳಿಬಹುದು. ಇನ್ನು ಆಲೋಚನೆಗಳು, ನಿಮ್ಮ ಆಲೋಚನೆಗಳಿದೆಯಲ್ಲ, ನಿಮ್ಮ ಆಲೋಚನೆ ಹೇಗಿರುತ್ತೆ ಅದೇ ಪ್ರಕಾರ ನಿಮ್ಮ ಜೀವನವನ್ನ ಸುಧಾರಣೆ ಮಾಡ್ಕೋಬಹುದು ಅನ್ನುವಂತಹ ಅನುಭವ ಇವತ್ತು ನಿಮಗಾಗತ್ತೆ. ಹಾಗಾಗಿ ಸ್ವಲ್ಪ ಸಮಯ ಪ್ರಜ್ಞೆ, ತಾಳ್ಮೆ, ಬುದ್ಧಿವಂತಿಕೆ ಇವೆಲ್ಲವನ್ನ ಬೆರೆಸ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ನಿಮಗೆ ಸಿಗುವಂತದ್ದು. ಇನ್ನು ಇವತ್ತಿನ ದಿನ ತುಂಬಾ ಅದ್ಭುತವಾಗಿದ್ರು ಕೂಡ ಈ ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ನಿಮಗೆ ಕೆಲವೊಂದು ಹಳೆಯ ನೆನಪುಗಳನ್ನ ಮಾಡಿಸ್ಬೋದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಸಹಾಯ ಕೊಡಬಹುದು, ಅಥವಾ ಅದು ಆ ಸಹಾಯ ಸ್ವಲ್ಪ ಆಗಿ ನಿಮ್ ಮನ್ಸಿಗೆ ಸ್ವಲ್ಪ ಬೇಸರ ಆಗಬಹುದು. ಈ ರೀತಿಯಾಗಿ ಏನೇ ಒಂದು ಇವತ್ತು ವ್ಯವಹಾರ ಮಾಡ್ತಾ ಇದ್ರು ಕೂಡ ವ್ಯವಹಾರದ ಬಗೆಗಿನ ಎಚ್ಚರಿಕೆಗಳು ಬಹಳ ಅವಶ್ಯಕತೆ ಇದೆ. ನಿಟ್ಟಿನಲ್ಲಿ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು, ನೀವು ಏನೇ ವ್ಯಾಪಾರ ವಹಿವಾಟು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ರಿ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ಗಮನಿಸಬೇಕಾಗುತ್ತೆ. ಹೊಸ ವ್ಯಕ್ತಿಗಳ ಜೊತೆಯಲ್ಲಿ, ಅದರಲ್ಲೂ ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರಿ ಅಂತಂದ್ರೆ ಸ್ವಲ್ಪ ಹಣಕಾಸಿನ ಬಗ್ಗೆ ಬಹಳ ಕಾಳಜಿಯನ್ನ ನೀವು ಹೊಂದಬೇಕಾಗುತ್ತೆ. ಈ ತರ ಕಾಳಜಿಯನ್ನು ಹೊಂದಿದ್ರೆ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದ್ಭುತವಾಗಿರತಕ್ಕಂಥ ದಿನ ಇವತ್ತು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ವೃಷಭ ರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟದ ಸಂಖ್ಯೆ 6. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನೋಡಿ, ಮೋಜಿಗಾಗಿ ಹೊರಗಡೆ ಹೋಗುವಂತಹ ಸಾಧ್ಯತೆಗಳು, ನಿಮ್ಮ ಸಂತೋಷಕ್ಕಾಗಿ ಆನಂದವನ್ನು ಹಂಚಿಕೊಳ್ಳಲಿಕ್ಕೆ ಹೊರಗಡೆ ಹೋಗ್ಬೋದು, ಅಥವಾ ಮನೆಯಲ್ಲಿ ಏನೋ ಒಂದು ಪಾರ್ಟಿ ಮಾಡ್ಬೋದು, ಅಥವಾ ಮನೆಯಲ್ಲಿ ಏನೋ ಒಂದು ಹಬ್ಬದ ವಾತಾವರಣ ಇರ್ಬೋದು, ಏನೋ ಒಂದು ಕಾರ್ಯಕ್ರಮದ ತಯಾರಿಗಳಿರ್ಬೋದು, ಅಥವಾ ಬೇರೆ ಯಾರದೋ ಒಂದು ಕಾರ್ಯಕ್ರಮದ ಒಂದು ವಿಚಾರಗಳಲ್ಲಿ ನೀವು ಭಾಗವಹಿಸುವಂತದ್ದಿರ್ಬೋದು. ಇವತ್ತು ಬಿಡು ಸಿಗುತ್ತೆ, ಟೈಮ್ ಸಿಗುತ್ತೆ, ಖುಷಿ ಪಡೋದಕ್ಕೆ ಏನ್ ಬೇಕಾಗಿದೆ ಅದೆಲ್ಲದರ ವಾತಾವರಣಗಳು ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಮಿಥುನ ರಾಶಿಯವರಿಗೆ. ಇನ್ನು ಬುದ್ಧಿವಂತ ಹೂಡಿಕೆಗಳು, ಬಹಳ ಎಚ್ಚರಿಕೆಯ ಹೂಡಿಕೆಗಳು, ಬುದ್ಧಿವಂತಿಕೆಯ ಹೂಡಿಕೆಗಳು, ಕ್ಯಾಲ್ಕುಲೇಷನ್ ಹೂಡಿಕೆಗಳು ಬಹಳಷ್ಟು ಆದಾಯವನ್ನ ಕೊಡುತ್ತೆ, ಬಹಳಷ್ಟು ಲಾಭಗಳನ್ನ ತಂದುಕೊಡುತ್ತೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ಅದರಲ್ಲಿ ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ನಿಮಗೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ದಿನವನ್ನ ಎಚ್ಚರಿಕೆಯಿಂದ ಆಲೋಚನೆ ಮಾಡಿ ಆಯೋಜಿಸಿ. ಯಾಕಂದ್ರೆ ನೀವು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾವ್ದನ್ನ ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನೀವು ಎಚ್ಚರಿಕೆ ಇಟ್ಟಿದ್ದೆ ಆದ್ರೆ ಅದ್ಭುತವಾದ ದಿನ ಆಗುತ್ತೆ ಇವತ್ತು ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಇನ್ನು ನೀವು ನಂಬಿಕೆ, ಯಾರ ಮೇಲೆ ಒಂದು ನಂಬಿಕೆ ಇಟ್ಟಿರ್ತೀರಿ ಅವ್ರ ಕಡೆಯಿಂದ ಒಳ್ಳೆಯ ಸಹಾಯ, ಒಳ್ಳೆಯ ಅನುಕೂಲತೆಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಅನುಕೂಲತೆ, ಒಂದು ಒಳ್ಳೆ ಪ್ರಯೋಜನ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೇರೆ ಜನಗಳಿಂದ ನಿಮಗೆ ಲಾಭ ಸಿಗುತ್ತೆ ಅಂತಂದ್ರೆ ಅದು ಒಳ್ಳೆಯ ಬೆಳವಣಿಗೆ. ಇನ್ನು ಇದ್ರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಅಗತ್ಯದ ಬೇಡಿಕೆಗಳಿಗೆ ನೀವು ಒಪ್ಕೋಬೇಕಾಗತ್ತೆ. ಏನೋ ನಿಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ನಿಮಗೆ ಒಂದು ಬೇಡಿಕೆಯನ್ನ ಇಡ್ತಾರೆ, ಅದನ್ನ ಸರಿ ಮಾಡಿಕೊಡಿ ಅಂತೇಳಿ, ಅದನ್ನ ನೀವು ಸರಿ ಮಾಡಿ, ಅದು ನಿಮ್ಮ ಪತ್ನಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ನೆರೆ ಯಾವುದೋ ಒಂದು ನಿಮಗೆ ಹಿತೈಷಿಗಳಿರ್ಬೋದು, ಏನೋ ಒಂದು ಬೇಡಿಕೆ ಇಟ್ಟಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ನೀವು ಜಾಗರೂಕರಾಗಿ ಎಚ್ಚರಿಕೆಯಿಂದ ಅದನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಈ ತರ ಪ್ರಯತ್ನವನ್ನು ಮಾಡಿದ್ರೆ ಅದರಿಂದ ನಿಮಗೆ ಲಾಭ ಆಗುತ್ತೆ, ಪ್ರಯೋಜನ ಆಗುತ್ತೆ. ಇನ್ನು ಇವತ್ತು ಉಚಿತ ಸಮಯ ಅಂತೂ ಸಾಕಷ್ಟು ಸಿಗುತ್ತೆ. ಮನೆ ಸದಸ್ಯರೊಂದಿಗೆ ಟೈಮ್ ಪಾಸ್ ಮಾಡ್ತೀರಿ, ಅದಕ್ಕೇನೂ ಕಡಿಮೆ ಇಲ್ಲ. ಯಾರೋ ಒಬ್ಬ ಬೇರೆ ವ್ಯಕ್ತಿಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು, ಅಥವಾ ಯೋಚನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ತಪ್ಪು ತಿಳುವಳಿಕೆಗಳು ಬೇಡ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬೇಡ. ಏನೇ ಒಂದು ಯೋಚನೆ ಮಾಡಿದ್ರು ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಕ ನೋಡು ಅಂತಾರಲ್ಲ, ಹಾಗಾಗಿ ಅದ್ರ ಬಗ್ಗೆ ಇನ್ನು ಕ್ಲಾರಿಟಿ ತಗೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ವಾಹನ ಚಾಲನೆ ಮಾಡ್ತಾ ಇದ್ದೀರಂತಂದ್ರೆ ಅಗತ್ಯವಾಗಿ ನೀವು ಎಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ ವಾಹನದಲ್ಲಿ. ಇನ್ನು ಇವತ್ತು ತುಂಬಾ ಉತ್ತಮವಾದಂತಹ ದಿನ ಇದೆ, ನೀವೇನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಮೋಜು ಮಸ್ತಿ ಮಾಡ್ಲಿಕ್ಕೆ ಅನೇಕ ಸಮಯ ಇದೆ, ಎಲ್ಲವೂ ಇದೆ, ಆಯ್ತಾ? ಆದ್ರೆ ಮನಬಂದಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂತದ್ದನ್ನ ಮಿಥುನ್ ರಾಶಿಯವರು ಮಾಡಬೇಕಾಗತ್ತೆ. ಮಿಥುನ್ ರಾಶಿಯವರು ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ರಾಶಿಯ ಅದೃಷ್ಟದ ಸಂಖ್ಯೆ 4. ಕಟಕ ರಾಶಿ, ಕಟಕ ರಾಶಿಯವರಿಗೆ ಆರೋಗ್ಯ ಪರಿಪೂರ್ಣವಾಗಿರುತ್ತೆ, ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ, ಬೆಳಗ್ಗೆ ಬೇಗ ಹೇಳ್ತೀರಿ, ಲವಲವಿಕೆಯಿಂದ ನಿಮ್ಮ ಕೆಲಸಗಳನ್ನು ಮಾಡ್ಲಿಕ್ಕೆ ಹೊರಡ್ತೀರಿ, ಇವತ್ತು ಖಾಲಿ ಸಮಯ ಸಾಕಷ್ಟು ಸಿಗುತ್ತೆ, ಫ್ರೀ ಆಗಿರ್ತೀರಿ, ಮೆಂಟಲಿ ಫ್ರೀ ಆಗಿರ್ತೀರಿ, ಫಿಸಿಕಲಿ ಫ್ರೀ ಆಗಿರ್ತೀರಿ, ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಈ ತರದಿಂದ ಒಂದು ಸಂಪ್ರದಾಯ ಬದ್ಧವಾಗಿ ನೀವು ಇರುವಂತಹ
ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿತಾಯ ಮಾಡಿದರೆ ಹಣ ತುಂಬಾ ಗಳಿಸುವಂತಹ ಸಾಧ್ಯತೆಗಳು, ಅಷ್ಟೊಂದು ಆಪ್ಷನ್ಸ್ಗಳು ನಿಮಗೆ ಓಪನ್ ಆಗುತ್ತೆ. ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಸುತ್ತಮುತ್ತಲಿನ ಏನ್ ನಡೀತಾ ಇದೆ, ಹಣಕಾಸನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನುವಂತ ಯೋಚನೆ ಏನಾದ್ರೂ ನೀವು ಯೋಜನೆ ರೂಪಿಸ್ಕೊಂಡ್ರೆ ಅದರಿಂದ ನಿಮಗೆ ಬಹಳ ಅನುಕೂಲತೆ ಆಗುತ್ತೆ. ಆ ತರ ಒಂದು ಪ್ಲಾನ್ ಮಾಡ್ಕೊಂಡು ಹೋದ್ರೆ. ಇನ್ನು ನಿಮ್ಮ ಹೆಂಡತಿಯ ಜೊತೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಒಳ್ಳೆ ದಿನ, ನಿಮ್ಮ ಗಂಡನ ಜೊತೆ, ನಿಮ್ಮ ಹೆಂಡತಿಯ ಜೊತೆ ಅಥವಾ ನಿಮ್ಮ ಮಕ್ಕಳ ಜೊತೆಯಲ್ಲಿ, ಇವತ್ತು ಎಲ್ಲೋ ಕುಟುಂಬದ ಸದಸ್ಯರ ಜೊತೆಯಲ್ಲಿ, ಎಲ್ಲೋ ಒಂದು ಕಡೆ ಬಹಳ ದೂರ ಇಲ್ಲದೆ ಇದ್ರೂ ಕೂಡ ಹತ್ತಿರದಲ್ಲಾದ್ರೂ ಹೋಗಿ ಖುಷಿಯನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಬದಲಾಯಿಸಬೇಕಷ್ಟೇನೆ. ಯಾಕಂತಂದ್ರೆ ಕೆಲವೊಂದು ವಿಚಾರದಲ್ಲಿ ತಪ್ಪು ತಿಳುವಳಿಕೆಗಳು, ತಪ್ಪು ಯೋಚನೆಗಳು ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಕಾರಣದಿಂದಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವು ಭಾವನೆಗಳು, ಯೋಚನೆಗಳು, ತಪ್ಪು ಕಲ್ಪನೆಗಳನ್ನ ಸರಿ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ಫಲ ನಿಮಗೆ ಸಿಗುವಂತಹದ್ದು. ಇದ್ರ ಬಗ್ಗೆನೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಅಚ್ಚುಮೆಚ್ಚಿನವರಿಂದ ನಿಮಗೆ ಯಾವುದೋ ಒಂದು ದೂರವಾಣಿ ಕರೆ ಬರಬಹುದು, ನಿಮ್ಮ ಪ್ರೀತಿ ಪಾತ್ರರಿಂದ ದೂರವಾಣಿ ಕರೆ ಬರಬಹುದು. ಹಾಗಾಗಿ ಅದು ನಿಮಗೆ ಸಂತೋಷವನ್ನ ಕೊಡುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರುತ್ತೆ. ಕಟಕ ರಾಶಿ ವಿದ್ಯಾರ್ಥಿಗಳು ವಿಶೇಷವಾಗಿ ಅಧ್ಯಯನದಲ್ಲಿ ಮನಸ್ಸು ತೊಡಗಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಒಳ್ಳೆ ಫಲ ಸಿಗುವಂತಹದ್ದು. ಇದು ಒಂದು ಒಳ್ಳೆ ಸೈನ್ಸ್ ಅಂತ ಹೇಳ್ಬೋದು. ಇನ್ನು ಇವತ್ತು ಅಮೂಲ್ಯವಾಗಿರತಕ್ಕಂಥ ಸಮಯವನ್ನ ಸ್ನೇಹಿತರೊಂದಿಗೆ ಕಳಿಬಹುದು, ಸಂಗಾತಿಯೊಂದಿಗೆ ಕಳಿಬಹುದು, ಮನೆ ಸದಸ್ಯರೊಂದಿಗೆ ಕಳಿಬಹುದು. ಇದು ಕೂಡ ನಿಮಗೆ ಅನುಕೂಲತೆಯನ್ನ ತಂದುಕೊಡುತ್ತೆ. ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಮಾತುಗಳು ಯಾರಿಗೆ ಅರ್ಥ ಆಗ್ಬೇಕಾಗಿದೆ ಅವ್ರಿಗೆ ಅರ್ಥ ಆಗುತ್ತೆ. ಇದು ಬಹಳ ಗಮನಿಸಬೇಕಾಗಿರುವಂತ ವಿಚಾರ, ಅವ್ರು ತಿಳ್ಕೊತಾರೆ, ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಇದರಿಂದ ಕೆಲವು ತೊಂದರೆಗಳು, ಸಮಸ್ಯೆಗಳು ಕೂಡ ಸರಿಯಾಗುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲ ಅಂತ ಹೇಳ್ಬೋದು ಕಟಕ ರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 7. ಸಿಂಹರಾಶಿಯವರಿಗೆ ಇವತ್ತು ಆರಾಮದಾಯಕವಾಗಿರ್ತಕ್ಕಂಥದ್ದಕ್ಕೆ, ಸಂತೋಷವಾಗಿರೋದಕ್ಕೆ, ಆನಂದವಾಗಿರೋದಕ್ಕೆ, ಖುಷಿಯನ್ನ ಅನುಭವಿಸಬೇಕು ಅನ್ನುವಂಥದ್ದಕ್ಕೆ ಒಳ್ಳೆ ಮೂಡಲ್ಲಿರ್ತೀರಿ, ಒಳ್ಳೆ ಮನೋಭಾವನೆಯಲ್ಲಿರ್ತೀರಿ. ಅಂದ್ರೆ ನೀವು ಮೆಂಟಲಿ ತುಂಬಾ ಫ್ರೆಶ್ ಅಪ್ ಆಗಿರ್ತೀರಿ. ಏನೋ ಒಂಥರ ಖುಷಿ, ಏನೋ ಒಂಥರ ಚೈತನ್ಯ, ಏನೋ ಒಂಥರ ಆನಂದ ನಿಮ್ಮಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಇದು ತುಂಬಾ ಅನುಕೂಲಕರವಾಗಿರತಕ್ಕಂತಹ ವಿಚಾರ ಅಂತ ಹೇಳ್ಬೋದು. ಇವತ್ತಿನ ದಿನ ಅಲ್ಲದೆ ಇದ್ರೂ ಕೂಡ ನಿನ್ನೆ ಅಥವಾ ಇವತ್ತು ಅಥವಾ ನಾಳಿದ್ದು ಈ ರೀತಿಯಾಗಿ ಕೆಲವೊಂದು ಉತ್ತಮವಾದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತಹದ್ದು. ಇದು ಬಹಳ ಅನುಕೂಲಕರವಾದ ಫಲ. ಇನ್ನು ಸಿಂಹರಾಶಿಯವರಿಗೆ ಸಂಬಂಧಿಸಿರುವಂತಹ ಅಂದ್ರೆ ನಿಮ್ಮ ರಾಶಿಗೆ ಸಂಬಂಧಿಸಿರತಕ್ಕಂತಹ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ ಅಥವಾ ಯಾವುದೇ ಹಣದ ವ್ಯವಹಾರಗಳು, ಖರ್ಚು ವೆಚ್ಚಿನ ಪ್ರಶ್ನೆಗಳು ಕೂಡ ಇಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಖರ್ಚು ಮಾಡಿ, ಆದ್ರೆ ಮೀಟರ್ ಇಲ್ದಂಗೆ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೊಂದು ಲೆಕ್ಕಾಚಾರ ಇರ್ಲಿ, ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಆರೋಗ್ಯ ಯಾರಿಗೋ ಒಂದು ಸ್ವಲ್ಪ ಹದಗೆಟ್ಟಿರ್ತದೆ, ಅವ್ರಿಗೆ ಭೇಟಿ ಮಾಡ್ಬೋದು, ಅವ್ರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೋಬಹುದು, ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡ್ಬೋದು, ಬಂಧು ಮಿತ್ರರ ಬಗ್ಗೆ ಯೋಚನೆ ಮಾಡ್ಬೋದು, ನ್ಯಾಯಯುತವಾಗಿ, ಧರ್ಮಸಮ್ಮತವಾಗಿ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಬೆರೆಯುವಂತಹ ಸಾಧ್ಯತೆಗಳು ಸಿಂಹರಾಶಿಯವರು ಕಂಡು ಬರುತ್ತೆ. ಬಹಳ ಅಪರೂಪವಾದಂತಹ ಪ್ರಶ್ನೆ ಪ್ರಸಂಗಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಇದ್ರು ಕೂಡ ಇವತ್ತಿನ ದಿನ ಖುಷಿ ಪಡೋದಕ್ಕಂತೂ ತುಂಬಾ ಅತ್ಯುತ್ತಮವಾಗಿದೆ ಅನ್ನುವಂಥದ್ದಂತೂ ಸತ್ಯ. ಉದಾರವಾಗಿರ್ತೀರಿ, ಪ್ರೀತಿಯಿಂದ ಇರ್ತೀರಿ, ಬಹಳಷ್ಟು ಆನಂದಮಯವಾಗಿರುವಂತದ್ದಂತೂ ಸತ್ಯ. ಇನ್ನು ಈ ಹಿಂದಿನ ದಿನಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಅನೇಕ ಸಮಸ್ಯೆಗಳು ಅಥವಾ ಅನೇಕ ಅರ್ಧ ನಿಂತಿರುವಂತಹ ಕೆಲಸಗಳು ಕೂಡ ಮರುಚಾಲನೆ ಮಾಡೋದು, ಪೂರ್ಣಗೊಳಿಸುವಂತದ್ದು, ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಖಾಲಿ ಸಮಯ ಅಂತೂ ಸಾಕಷ್ಟು ಉಳಿದಿರುತ್ತೆ ಇವತ್ತು. ನಿಮ್ದೇನೆ ಅಲ್ಪ ಸ್ವಲ್ಪ ಕೆಲಸ ಇದ್ರೂ ಅದನ್ನು ಬೇಗ ಮುಗಿಸ್ಕೋತೀರಿ. ಸಮಯ ಸಾಕಷ್ಟನ್ನು ಉಳಿಸ್ಕೊಳ್ಳೋದ್ರಿಂದ ಬಹಳಷ್ಟು ಖುಷಿಯನ್ನ ತಂದುಕೊಡುವಂತಹ ಸಾಧ್ಯತೆಗಳು ಇದೆ. ನಿಜವಾಗಿಯೂ ಇವತ್ತು ಬಹಳ ವಿಶೇಷವಾಗಿರುವಂತದ್ದು, ಏನನ್ನಾದ್ರೂ ಒಂದು ರಚನೆಯನ್ನ ಮಾಡೋದ್ರ ಮೂಲಕ, ಸೃಷ್ಟಿ ಮಾಡೋದ್ರ ಮೂಲಕ, ಪ್ಲಾನ್ ಮಾಡ್ಕೊಳ್ಳೋದ್ರ ಮೂಲಕವೂ ಕೂಡ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಸ್ಪಷ್ಟವಾಗಿ. ಇನ್ನು
ನಿಮ್ಮ ಕ್ರಿಯೇಟಿವಿಟಿ ಇದೆಯಲ್ಲ ಆ ಕ್ರಿಯೇಟಿವಿಟಿಗೆ ತಕ್ಕಂತೆ ಒಂದು ಬೆಲೆ ಅನ್ನುವಂಥದ್ದು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಆರೋಗ್ಯ ತುಂಬಾ ಚೆನ್ನಾಗಿದೆ, ಒಂದು ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಈ ವಿಶೇಷವಾಗಿ ಪ್ರೇಮಿಗಳಲ್ಲಿ ಏನೋ ಒಂದು ಪ್ಲಾನ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಅದ್ಭುತವಾದಂತಹ ಒಂದು ಯೋಜನೆಯನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಆಲ್ಮೋಸ್ಟ್ ನೋಡಿದ್ರೆ ಇವತ್ತು ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಮಲ್ಲಿ ಇರುವಂತಹ ಯಾವುದೋ ಒಂದು ಹೊಸ ಚಟಗಳನ್ನ ಒಂದು ಈ ಆನಂದವನ್ನ ಅನುಭವಿಸಬೇಕು ಅನ್ನುವಂಥ ವಿಚಾರದಲ್ಲಿ ಯಾವುದೋ ಒಂದು ಚಟಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾವುದೋ ಸ್ನೇಹಿತರು ನಿಮಗೆ ಒಂದು ಅಡ್ಡದಾರಿಯನ್ನ ಅಥವಾ ತಪ್ಪು ಮಾಹಿತಿಯನ್ನ ಕೊಡುವಂಥದ್ದು ಈ ರೀತಿಯಾದಂತಹ ಸಾಧ್ಯತೆಗಳಿರುತ್ತೆ. ಇದು ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇನ್ನೂ ಅದ್ಭುತವಾದಂತಹ ಒಂದು ದಿನ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದಂತೂ ಸತ್ಯ. ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 6. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ನೋಡಿ, ಭರವಸೆಯ ಮಾಯಾಜಾಲದಲ್ಲಿ ಇರ್ತೀರಿ. ಏನೋ ಒಂಥರ ಒಂದು ಭರವಸೆ ಇರುತ್ತೆ, ನಾನು ಅಂದ್ಕೊಂಡಂತ ಕೆಲಸ ಆಗ್ಬೋದು ಇವತ್ತು, ನಾನು ಯಾರೋ ಬೇಲೆ ಭರವಸೆ ಇಟ್ಟಿದ್ದೀನಿ, ಅದನ್ನ ಅವ್ರು ಮಾಡಿಕೊಡ್ಬೋದು ಇವತ್ತು, ಅಥವಾ ನಾನು ಇವತ್ತು ಪ್ರಯತ್ನ ಪಟ್ಟರೆ ಈ ಕೆಲಸ ನಾನು ಸಾಧಿಸ್ಬೋದು ಅನ್ನುವಂತಹ ಒಂದು ನಿಮ್ಮಲ್ಲಿನೇ ಒಂದು ಭರವಸೆ ಅನ್ನುವಂಥದ್ದು ಇರುತ್ತೆ. ಇದು ತುಂಬಾ ಒಳ್ಳೆಯ ಒಂದು ವಿಚಾರ. ಯಾಕಂತಂದ್ರೆ ಇದು ನಿಮ್ಮ ಪ್ರಗತಿಗೆ, ನಿಮ್ಮ ಅಭಿವೃದ್ಧಿಗೆ ಬಹಳಷ್ಟು ಉತ್ತಮವಾದಂತಹ ಫಲ ಕೊಡುವಂತಹ ಒಂದು ನಿರೀಕ್ಷೆ ಇದು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಣಕಾಸಿನ ಭಾಗವು ಬಹಳ ಉತ್ತಮವಾಗಿರುತ್ತೆ. ಇದರಿಂದ ನಿಮ್ಮ ದುಡ್ಡು ಕೂಡ ಖರ್ಚಾಗದಂತೆ ತಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ಇವತ್ತು ದುಡ್ಡು ಗಳಿಸೋದಕ್ಕೆ ಒಳ್ಳೆ ಪ್ಲಾನ್ ಇದೆ. ನಿಮ್ಗೆ ಇವತ್ತು ದುಡ್ಡು ಬರಬಹುದು, ಅಥವಾ ಅಕೌಂಟಿಗೆ ಜಮಾ ಆಗ್ಬಹುದು, ಅಥವಾ ನಿಮ್ಮ ಖಾತೆಗೆ ಉಳಿಬಹುದು, ಅಥವಾ ಯಾರೋ ಕೊಡುವಂಗ ಆಗ್ಬಹುದು. ಈ ರೀತಿಯಾಗಿ ದುಡ್ಡು ಗಳಿಸೋದಕ್ಕೆ ಏನ್ ಬೇಕಿದೆ ಎಲ್ಲ ತರದ ವಾತಾವರಣಗಳು ಸೃಷ್ಟಿ ಆಗಿರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ನಡಿಬೇಕಷ್ಟೇನೆ, ಒಳ್ಳೆ ಪ್ಲಾನ್ ಮಾಡ್ಕೊಂಡು ನಡಿಬೇಕಷ್ಟೇನೆ. ಈ ತರ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲತೆ ಆಗುತ್ತೆ. ಇನ್ನು ಕೆಲವೊಂದು ಜನರಿಗೆ ಏನಾಗುತ್ತೆ, ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ, ಆದ್ರೆ ಏನೋ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡೋದು, ಅಥವಾ ಹಾಗೆ ಬಿಡ್ಬಿಡುವಂತ ಓವರ್ ಕಾನ್ಫಿಡೆನ್ಸ್ ಆಗ್ಬಿಡೋದು, ಈ ರೀತಿ ಆಯ್ತು ಅಂತಂದ್ರೆ ನಷ್ಟ ಆಗುವಂತ ಸಾಧ್ಯತೆಗಳು ಇದೆ. ಇದ್ರ ಬಗ್ಗೆನೂ ಕೂಡ ಗಮನಿಸಬೇಕು. ಇದು ಇವತ್ತೇ ಅಂತಲ್ಲ, ನಾಳೆ ನಾಳಿದ್ದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ನೀವಿರುವಷ್ಟರ ಮಟ್ಟಿನಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಆದ್ರೂ ನಿಮಗೆ ಅನುಕೂಲತೆಗಳನ್ನ ಗೋಚರಿಸುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕುಟುಂಬದ ಸದಸ್ಯರ ಒಂದು ಸಣ್ಣ ಸಮಸ್ಯೆಯನ್ನ ದೊಡ್ಡದಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಆ ಸಮಸ್ಯೆಯನ್ನ ಅಲ್ಲಿಗೆ ಸರಿ ಮಾಡ್ಬಿಡಿ. ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿ ಧೃತಿಗೆಡುವಂತಹ ಸನ್ನಿವೇಶಗಳು ಕಂಡು ಬರಬಹುದು. ಅದರಿಂದ ಮೆಂಟಲಿ ಫಿಸಿಕಲಿ ತೊಂದರೆಗಳಾಗುವಂಥದ್ದು, ವೈಫಲ್ಯಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಇವತ್ತು ನೀವು ಚೆನ್ನಾಗಿ ಕಾಣ್ತೀರಿ, ಇವತ್ತು ಜನಗಳ ದೃಷ್ಟಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತೀರಿ. ಕೆಲವೊಂದು ಜನ ಮೇಕಪ್ ಮಾಡ್ಕೊಳ್ಳುವಂಥದ್ದು, ಒಳ್ಳೆ ವಸ್ತ್ರಾಭರಣಗಳನ್ನ ಹಾಕೊಳ್ಳುವಂಥದ್ದು, ಈ ರೀತಿಯಾಗಿ ಒಂಥರ ಅಟ್ರಾಕ್ಷನ್ ಆಗಿ ಕಂಡು ಬರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಜೀವನದಲ್ಲಿ ನಡೀತಾ ಇರತಕ್ಕಂಥ ಅಡೆತಡೆಗಳ ನಡುವೆಯೂ ಕೂಡ ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಸ್ನೇಹ ಸೌಹಾರ್ದತೆ ಕಂಡು ಬರುತ್ತೆ, ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಕೂಡ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಇನ್ನು ಕೆಲವೊಂದು ಜನಗಳ ಜೊತೆಯಲ್ಲಿ ಕಿರಿಕಿರಿಯನ್ನ ಮಾಡ್ಕೊಳ್ಳಕ್ ಹೋಗ್ಬೇಡಿ, ಕೆಲವೊಂದು ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಆಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಯಾಕಂತಂದ್ರೆ ಡೈರೆಕ್ಟ್ ಆಗಿ ಹೇಳೋದ್ರಿಂದ ಬಹಳಷ್ಟು ಜನ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಯಾವುದೇ ಒಂದು ವಿಚಾರಗಳು ಇದ್ರು ಕೂಡ ಕ್ಲೀನ್ ಆಗಿ ಲ್ಯಾಂಡ್ ಮಾಡಿ, ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳಿ ಅದನ್ನ ಮೇಕಪ್ ಮಾಡುವಂತಹ ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕು. ತುಂಬಾ ಒಳ್ಳೇದಿದೆ, ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರೆ ನಾನು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 4. ತುಲಾರಾಶಿ, ತುಲಾರಾಶಿ ಅವರಿಗೆ ಇವತ್ತು ತುಂಬಾ ಕೆಲವೊಂದು ವಿಚಾರಗಳಲ್ಲಿ ಒಳ್ಳೆ ಫಲಗಳೇ ಇದೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಏನಂತಂದ್ರೆ, ಒಂದಿಷ್ಟು ನಿರೀಕ್ಷೆಗಳು ಇರುತ್ತೆ ಜೀವನದಲ್ಲಿ, ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಕೆಲಸ ಆದ್ರೆ ನನ್ಗೆ ಒಳ್ಳೆ ಲಾಭ ಆಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅದು ಆಶಾವಾದಿತನ ಅನ್ನುವಂಥದ್ದು ಬೇಕು ಜೀವನದಲ್ಲಿ, ಈ ತರ ಇದ್ದಾಗಲೇ ಬಹಳಷ್ಟು ಅನುಕೂಲತೆ ಆಗುತ್ತೆ. ಇದ್ರ ಜೊತೆಗೆ ಹಣ ಏನೋ ಬರುತ್ತೆ, ಯಾಕಂತಂದ್ರೆ ಕೆಲವೊಂದು ಹಣ ಬರೋದ್ರಿಂದ ನಿಮ್ಮ ಕೆಲವೊಂದು ಸಮಸ್ಯೆಗಳು ಕೂಡ ಸರಿ ಆಗುವಂತ ಸಾಧ್ಯತೆಗಳಿದೆ, ಇದು ಕೂಡ ಒಳ್ಳೆ ಫಲನೇ. ಆದ್ರೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಇವತ್ತು ನೀವು ಒಳ್ಳೆ ಸಮಯವನ್ನ ಕಳೆಯುವಂತ ಸಾಧ್ಯತೆಗಳಿದೆ, ಇದು ಒಂದು ಒಳ್ಳೆ ಫಲನೇ. ಇನ್ನು ಬೇರೆ ಕಡೆಯಿಂದ ಏನೋ ಒಂದು ಅಚ್ಚರಿ ಆಗಿರತಕ್ಕಂತ ವಿಷಯಗಳು ಬಂದು ಅದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ, ಇದು ಕೂಡ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. 4 ಬಹಳ ಮುಖ್ಯವಾಗಿರುವಂತದ್ದಿದೆ, ಅದು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು ಅಥವಾ ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು, ಹಣ ಗಳಿಸೋದಕ್ಕೆ ಚೆನ್ನಾಗಿದೆ, ಭರವಸೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ, ಅಚ್ಚರಿ ಸುದ್ದಿಗಳು ಬರ್ತವೆ, ಕುಟುಂಬದಲ್ಲಿ ಬಹಳ ಶಾಂತಿ ನೆಮ್ಮದಿ ಇರುತ್ತೆ. ಇದರ ಪರಿಣಾಮದ ಫಲವಾಗಿ ಏನಾಗುತ್ತೆ, ಆರ್ಥಿಕವಾಗಿ ನೀವು ಸದೃಢರಾಗ್ತೀರಿ. ಇನ್ನು ಧಾರ್ಮಿಕ ವಿಚಾರಗಳಲ್ಲಿ ಬಹಳ ನಂಬಿಕೆ ಇರುತ್ತೆ, ಶುದ್ಧವಾಗಿರುವಂತಹ ಒಂದು ಭರವಸೆ ಇರುತ್ತೆ, ದೇವರಲ್ಲಿ ನಂಬಿಕೆ ಇರುತ್ತೆ. ಯಾವತ್ತಿಗೂ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು, ಅಮೂಲ್ಯವಾದ ವಸ್ತು ಅದು, ನಂಬಿಕೆ ಅನ್ನುವಂಥದ್ದು ಅಮೂಲ್ಯವಾದ ವಸ್ತು. ಹಾಗಾಗಿ ಆ ನಂಬಿಕೆ ನಿಮಗೆ ಬಹಳಷ್ಟು ಅನುಭವವನ್ನ, ಜ್ಞಾನವನ್ನ, ಸಮಸ್ಯೆಗಳನ್ನ ಎದುರಿಸುವಂತಹ ಶಕ್ತಿಯನ್ನ ತಂದುಕೊಡುತ್ತೆ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಕೆಲವೊಂದು ಇದುವರೆಗೂ ಬಹಳಷ್ಟು ದುಡಿದಿದ್ದೀರಿ, ಬ್ಯುಸಿ ಇದ್ದೀರಿ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀರಿ, ದಣಿದಿದ್ದೀರಿ ಅನ್ನುವಂಥ ಫೀಲ್ ಇರುತ್ತೆ, ಇವತ್ತು ನಿಮ್ಗೆ ಸ್ವಲ್ಪ ಸಮಯ ಸಿಗುತ್ತೆ, ಆರಾಮಾಗಿರ್ಲಿಕ್ಕೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸಮಯವನ್ನ ಸರಿಯಾಗಿ ಸದುಪಯೋಗವನ್ನ ಮಾಡ್ಕೊಳ್ಳಿ, ಬಿಡುವಿನ ವೇಳೆಯಲ್ಲಿ ಸೃಜನಶೀಲವಾಗಿರತಕ್ಕಂತಹ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಳಿ, ನಿಂತು ಹೋಗಿರುವಂತಹ ಕೆಲಸಗಳನ್ನ ಪೂರ್ಣ ಮಾಡ್ಕೊಳ್ಳಿ, ಮನೆಗೆ ಬೇಕಾಗಿರುವಂತಹ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಯೋಜನೆಗಳನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು, ಭವಿಷ್ಯತ್ತಿಗೆ ಬೇಕಾಗಿರತಕ್ಕಂತಹ ಕೆಲವೊಂದು ಪ್ಲಾನ್ಗಳನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ವಿಶೇಷವಾಗಿದ್ದು ಏನಾದ್ರೂ ಇವತ್ತು ತಿಳ್ಕೋತೀರಿ ಅಥವಾ ಏನಾದ್ರೂ ಮಾಡ್ತೀರಿ, ಅರ್ಥ ಮಾಡ್ಕೋತೀರಿ, ಅಥವಾ ಇವತ್ತು ಖಾಲಿ ಸಮಯದಲ್ಲಿ ಏನೋ ಒಂದು ಪಿಕ್ಚರ್ ನೋಡುವಂಥದ್ದು, ಮೊಬೈಲ್ ಅಲ್ಲಿ ಮೂವಿ ನೋಡುವಂಥದ್ದು, ಅಥವಾ ಥಿಯೇಟರ್ಗೆ ಹೋಗುವಂಥದ್ದು, ಪಾರ್ಕ್ಗೆ ಹೋಗುವಂಥದ್ದು, ಈ ತರ ಮಾಡೋದ್ರಿಂದನೂ ಕೂಡ ನಿಮಗೆ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿಗಳು ಸಿಗುವಂಥದ್ದು, ಕೆಲವೊಂದು ಒತ್ತಡದ ಜೀವನ ಸ್ವಲ್ಪ ಮೆಂಟಲಿ ರಿಲೀಫ್ ಆದವ್ರ ತರ ಅನಿಸುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಎಡರು ತೊಡರುಗಳು ಸ್ವಲ್ಪ ಪರವಾಗಿಲ್ಲಪ್ಪ, ನನಗೆ ಮುಕ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂತಹ ಫೀಲಿಂಗ್ ಗಳು ಕೂಡ ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ತುಲಾರಾಶಿಯವರಿಗೆ ತುಂಬಾ ಅದ್ಭುತವಾದಂತಹ ಫಲ ಇದೆ. ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ, ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 7. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ನೇಹಿತರೊಂದಿಗೆ ಒಂದು ಒಳ್ಳೆ ಸಂಜೆ, ಒಳ್ಳೆ ಆಹ್ಲಾದಕರವಾಗಿರತಕ್ಕಂತಹ ಒಂದು ವಾತಾವರಣಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳೇ. ವಿಪರೀತವಾಗಿ ಇವತ್ತು ಖುಷಿಯನ್ನ ಅನುಭವಿಸೋದಕ್ಕೆ ಅವಕಾಶಗಳು ಸಿಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ, ಸಮಯ ಸಿಗುತ್ತೆ. ಏನು ಇವತ್ತು ನಿಮಗೆ ಇಷ್ಟವಾಗಿರ್ತಕ್ಕಂಥ ಖಾದ್ಯವನ್ನ ತಯಾರು ಮಾಡೋದ್ರ ನಿಟ್ಟಿನಲ್ಲಿ ನೀವು ತಯಾರಿಯನ್ನ ಮಾಡ್ಕೊಳ್ಳತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಇದು ನಿಮ್ಮ ಬೆಳಗಿನ ಜೀವನ ಏನಿದೆಯಲ್ಲ, ತುಂಬಾ ಸಮಾಧಾನವನ್ನುಂಟು ಮಾಡತಕ್ಕಂಥದ್ದು, ಖುಷಿಯನ್ನ ತಂದು ಕೊಡುವಂತಹ ಸಾಧ್ಯತೆಗಳು, ಅದಕ್ಕೇನು ಬರ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಇನ್ನು ನಿಮ್ಮ ಜೀವನದಲ್ಲಿ ಹಣದ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಳಲ್ಲ, ಯಾಕಂತಂದ್ರೆ ನಿಮ್ಮಲ್ಲಿ ದುಡ್ಡು ಬಂತು ಅಂತಂದ್ರೆ ಅದು ನೀರಿನ ಹಾಗೆ ಖರ್ಚು ಮಾಡ್ಬಿಡ್ತೀರಿ, ದುಡ್ಡು ಕೈಯಲ್ಲಿತ್ತ ಖರ್ಚು ಮಾಡ್ಬಿಡ್ತೀರಿ,
ಆಮೇಲೆ ಹಣದ ಅವಶ್ಯಕತೆ ಬಂದಾಗ ಪಶ್ಚಾತ್ತಾಪ ಪಡ್ತೀರಿ. ಇದು ನಿಮ್ ಕೈಲಿ ಎಷ್ಟೇ ದುಡ್ಡು ಕೊಟ್ಟರು ಉಳಿತಾಯ ಮಾಡಲ್ಲ. ಏನೋ ಅದು ತಗೊಳ್ಳೋದು, ಇದು ತಗೊಳ್ಳೋದು, ಅದು ಮಾಡೋದು, ಇದು ಮಾಡೋದು, ಈ ರೀತಿಯಾಗಿ ಏನೋ ಆಕ್ಟಿವ್ ಆಗಿ ಇದ್ಬಿಡ್ತೀರಿ ನೀವು. ಈ ತರನಾಗಿ ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಇವತ್ತು ಹಣದ ಮೌಲ್ಯವನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ತಿಳ್ಕೋಬೇಕಾಗಿದೆ. ಭವಿಷ್ಯತ್ತಿನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ನೀವು ಹಣದ ಒಂದು ಎಷ್ಟು ವ್ಯಾಲ್ಯೂಬಲ್ ಆಗಿದೆ ನಿಮಗೆ, ಇದನ್ನು ಉಳಿಸ್ಕೊಳ್ಳೋದು ಎಷ್ಟು ಉಪಯೋಗ ಆಗುತ್ತೆ ನಿಮಗೆ ಅನ್ನುವಂಥದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನೋಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರುವಂತ ಬಹುಮುಖ್ಯ ಅಂಶ ಅನ್ನುವಂಥದ್ದಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಿಮ್ಮ ಹತ್ರ ಹಣದ ಯಾವುದೋ ಒಂದು ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಹಣದ ಅವಶ್ಯಕತೆ ಇರುತ್ತೆ ನಿಮಗೆ, ಹೆಂಗ್ ಮಾಡೋದು ಇದನ್ನ, ಹೆಂಗ್ ಜೋಡಿಸೋದು ಇದನ್ನ, ಯಾವ ರೀತಿ ಸರಿ ಮಾಡ್ಕೋಬೇಕು ಇದನ್ನ ಅನ್ನುವಂತಹ ಪ್ಲಾನ್ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾಗಿರತಕ್ಕಂತ ಒಳ್ಳೆಯ ಸುದ್ದಿ, ಇಡೀ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ. ಇದು ತುಂಬಾ ಒಳ್ಳೆಯ ಫಲನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೇ ಕಷ್ಟಗಳಿರಲಿ, ನೋವುಗಳಿರಲಿ, ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ಒಂದು ಒಳ್ಳೆ ಫಲಗಳು ಸಿಕ್ಕಾಗ ಮನಸ್ಸಿಗೆ ಸಮಾಧಾನ ಆಗುವಂತದ್ದು ಸಹಜ. ನಿಮಗೂ ಕೂಡ ತುಂಬಾ ಚೆನ್ನಾಗಿದೆ, ಕುಟುಂಬದಲ್ಲೂ ಕೂಡ ಒಂದು ಒಳ್ಳೆ ವಾತಾವರಣಗಳು ಸೃಷ್ಟಿ ಆಗುವಂತ ಸಾಧ್ಯತೆಗಳಿದೆ. ಇನ್ನು ನೀವು ಪ್ರೀತಿ ಪಾತ್ರರಿಗೆ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ನೀವು ಯಾರಿಗೋ ಒಂದು ಪ್ರೀತಿ ಮಾಡ್ತಾ ಇದ್ದೀರಿ, ನಿಮ್ ಬಗ್ಗೆ ಏನೋ ಒಂದು ಹೇಳಬೇಕು ಅಂತ ಅನ್ಕೋತೀರಿ, ಬಟ್ ಹೇಳಲಿಕ್ಕಾಗಲ್ಲ. ಈ ರೀತಿಯಾಗಿ ಏನೋ ಒಂದು ಒತ್ತಡ ಅಥವಾ ವ್ಯತ್ಯಾಸಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಪ್ರೇಮಿಗಳಾಗಿರ್ಬೋದು ಅಥವಾ ಪ್ರೀತಿ ಪಾತ್ರರಾಗಿರ್ಬೋದು ಎಲ್ಲ ಒಂದೇ, ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಕೋಬೇಕು. ಇನ್ನು ವೃಶ್ಚಿಕ ರಾಶಿಯವರು ಇವತ್ತು ವಿದ್ಯಾರ್ಥಿಗಳು ಬಹಳ ಅಮೂಲ್ಯವಾಗಿರತಕ್ಕಂತಹ ಸಮಯವನ್ನ ದುರುಪಯೋಗ ಪಡಿಸ್ಕೊಂಡಲ್ಲ ಅನ್ನುವಂತ ಪೇಚಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಈ ಸಮಯ ಬಹಳ ಒಳ್ಳೆ ಸಮಯ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನ ವೃಶ್ಚಿಕ ರಾಶಿಯವರು ಮಾಡಬೇಕಾಗತ್ತೆ. ಇನ್ನು ಮೊಬೈಲ್ ಅಥವಾ ಟಿವಿಯಲ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚಿನ ಸಮಯವನ್ನ ವ್ಯರ್ಥ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಆಮೇಲೆ ನೀವು ಸಮಯ ವ್ಯರ್ಥ ಮಾಡಿ ಸಾಯಂಕಾಲ ತರಾತುರಿಯಲ್ಲಿ ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿ ಮುಗಿಸಬೇಕಾಗುತ್ತೆ. ಆ ತರದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ಬೇಗನೆ ಎದ್ದ ತಕ್ಷಣವೇ ನಿಮ್ಮ ಕೆಲಸಕ್ಕೆ ಅಣಿಯಾಗಿ ಆ ದಿನದ ಕೆಲಸಗಳನ್ನ ಮುಗಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ಜನ ಯಾರೋ ಸುಳ್ಳು ಹೇಳ್ಬಿಡ್ತಾರೆ ಇವತ್ತು, ಆ ಸುಳ್ಳಿನಿಂದ ನಿಮಗೆ ತುಂಬಾ ಕೋಪ ಬರುವಂತಹ ಸಾಧ್ಯತೆಗಳು, ಬೇಸರವಾಗುವಂತಹ ಸಾಧ್ಯತೆಗಳು. ಯಾಕೆ ಈ ತರ ಇವರು ಅಂದ್ರು ಅಂತೇಳಿ ನೀವು ಕೋಪಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರು ಏನ್ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ವೃಶ್ಚಿಕ ರಾಶಿಯವರು ಮಾಡ್ಕೋಬೇಕಾಗತ್ತೆ. ಒಳ್ಳೆ ಆಯ್ಕೆಯನ್ನ ಮಾಡ್ಕೊಳ್ಳಿ, ಉತ್ತಮವಾದಂತಹ ಫಲವೇ ಇವತ್ತು ನಿಮಗೆ ಸಿಗ್ತಾ ಇರತಕ್ಕಂಥದ್ದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬಾ ಚೆನ್ನಾಗಿದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ 8. ಧನುರಾಶಿ, ಧನುರಾಶಿಯವರಿಗೆ ನೋಡಿ, ಕೆಲವೊಂದು ಸುಳ್ಳುಗಳನ್ನ ನಂಬಾರ್ದು. ಯಾರು ಏನೋ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಿಜ ಅಂತ ನಂಬಾರ್ದು. ಗಾಳಿಯಲ್ಲೇ ಮನೆ ಕಟ್ಟುವುದನ್ನ ನಿಮಗೆ ಸಹಾಯ ಮಾಡಲ್ಲ. ಯಾರು ಏನೇ ಹೇಳಿದ್ರು ಕೂಡ ಅದರ ಒಂದು ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ನಿಮ್ಮ ಸರಿಯಾದ ಸಮಯಕ್ಕೆ ಕೊಡದೇನೆ ಇರಬಹುದು. ಇದ್ರ ಬಗ್ಗೆಯೂ ಕೂಡ ನೀವು ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಈ ತರ ಒಂದು ಗಮನವನ್ನ ಹರಿಸಿದ್ರೆ ನಿಮಗೆ ಅದರಿಂದ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಇಲ್ಲೇ ಇದ್ರೆ ಕೆಲವೊಂದು ಪೇಚಿಗೆ ಬೀಳುವಂತದ್ದನ್ನ ತಪ್ಪುತ್ತೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು ತಪ್ಪುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಕೆಲವೊಂದು ಕುಟುಂಬದ ನಿರೀಕ್ಷೆಗಳನ್ನ, ಕುಟುಂಬದ ಇಂಟೆನ್ಷನ್ಗಳನ್ನ ಅಥವಾ ನಿಮ್ಮ ಜವಾಬ್ದಾರಿಗಳನ್ನ ಅರಿತು ನೀವು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಕೂಡ ನೀವು ಗಮನಕ್ಕಿರಬೇಕು. ಇನ್ನು ಇವತ್ತು ನೀವು ಸಾಲ ಪಡಿತಾ ಇದ್ದೀರಾ, ಲೋನ್ ತೆಗೆದುಕೊಳ್ತಾ ಇದ್ದೀರಾ, ಇದ್ರ ಬಗ್ಗೆನೂ ಕೂಡ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾರ ಜೊತೆಯಲ್ಲಿ ನೀವು ಸಾಲ ತಗೊಂಡ್ಬರ್ಬೇಕು ಅನ್ನೋದು ನೀವು ವಿಚಾರ ಮಾಡ್ಬೇಕಾಗತ್ತೆ. ಎಷ್ಟರ ಬಡ್ಡಿಯಲ್ಲಿ ನೀವು ತರ್ತಾ ಇದ್ದೀರಿ, ಇದ್ರ ಬಗ್ಗೆನೂ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸುಮ್ನೆ ದುಡ್ಡು ಸಿಗುತ್ತೆ ಅಂತ ತಿಳ್ಕೊಂಡು ನೀವು ಯಾರ ಹತ್ರನೂ ಕೈ ಚಾಚ್ಲಿಕ್ಕೆ ಹೋಗ್ಬೇಡಿ. ಆ ವಾಪಸ್ ನೀವು ತೀರಿಸುವಾಗ ಬಹಳ ಪ್ರಾಬ್ಲಮ್ ಅನ್ನ ಅನುಭವಿಸ್ಬೇಕಾಗತ್ತೆ.
ಆಮೇಲೆ ನಿಮ್ಮ ಹತ್ರ ದುಡ್ಡಿದೆಯಾ, ನೀವು ಯಾರಿಗಾದ್ರೂ ಕೊಡ್ತಾ ಇದ್ರಿ ಅಂತಂದ್ರು ಕೂಡ ನೀವು ಎಚ್ಚರಿಕೆಯನ್ನು ವಹಿಸಿ. ಯಾಕಂತಂದ್ರೆ ನಿಮ್ಮ ಅವಶ್ಯಕತೆಗೆ ಅವ್ರು ತಗೊಂಡು ಆಮೇಲೆ ನಿಮ್ಗೆ ಕೊಡದೇ ಇರಬಹುದು. ಅದರಿಂದ ನಿಮ್ಗೆ ಬಹಳ ಸಮಸ್ಯೆಗಳನ್ನ ತೊಂದರೆಗಳನ್ನ ಎದುರಿಸುವಂತಹ ರೀತಿಯಲ್ಲಿ ಸಮಸ್ಯೆಗಳನ್ನ ಆಗ್ಬೋದು. ಇದ್ರ ಬಗ್ಗೆನು ಕೂಡ ನೀವು ಗಮನವನ್ನ ಹರಿಸಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಯಾವುದೇ ಒಂದು ಯಾವ್ದಾದ್ರೂ ಒಂದು ಐತಿಹಾಸಿಕ ಸ್ಥಳಕ್ಕೆ ಅಥವಾ ಸ್ಮಾರಕಕ್ಕೆ ಒಂದು ಸಣ್ಣ ಪ್ರಯಾಣಗಳನ್ನ ಮಾಡಬಹುದು. ಕೆಲವೊಂದು ಜನ ಪಾರ್ಕ್ ಹೋಗ್ಬೋದು, ಕೆಲವೊಂದು ಜನ ಒಳ್ಳೆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೋದು. ಈ ತರ ಸಮಯ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ಸಿಕ್ಕಿರುವಂತ ಸಮಯವನ್ನ ಸರಿಯಾಗಿ ಬಳಸ್ಕೋಬೇಕು. ಇನ್ನು ನಿಮ್ಮ ಕುಟುಂಬ ಅಥವಾ ಮಕ್ಕಳು ಜೀವನದ ಬಗ್ಗೆ ಕೆಲವೊಂದು ಸಾಮಾನ್ಯವಾದ ಸಮಸ್ಯೆಗಳು, ಅಗತ್ಯವಾದ ಸಮಸ್ಯೆಗಳನ್ನ ನೀವು ಸರಿ ಮಾಡೋ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಪ್ರೇಮಿಗಳು ಇವತ್ತು ಅದ್ಭುತವಾದ ಲಹರಿಯಲ್ಲಿ ಇರ್ತಾರೆ. ಅವ್ರದೇ ಆದಂತ ಒಂದು ಭಾವನಾ ಲೋಕದಲ್ಲಿ ಪ್ರವೇಶರು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಪ್ರೇಮಿಗಳಲ್ಲಿ ಅಥವಾ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಉತ್ತಮವಾದಂತಹ ಫಲ ಇದೆ. ನಡವಳಿಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೋಸ್ಕರ ಒಬ್ರು ಯಾವತ್ತಿಗೂ ಬಿಟ್ಟು ಕೊಡಲ್ಲ, ಆ ರೀತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಒಂದು ಒಳ್ಳೆ ಬೆಳವಣಿಗೆ. ಇನ್ನು ಇವತ್ತು ಯಾವುದೇ ಒಂದು ಪುಸ್ತಕ ಖರೀದಿ ಮಾಡಬಹುದು, ಓದ್ಲಿಕ್ಕೆ ಆಗ್ಲಾರ್ದೇನೆ ನೀವು ಪೇಚಾಡ್ಬಹುದು. ಸುಮ್ನೆ ಖರೀದಿ ಮಾಡಿದಕ್ಕಷ್ಟೇ ಆಗ್ಬೋದು ಕೆಲವೊಂದು ಜನರಿಗೆ. ಇನ್ನು ನಿಮ್ಮ ಸಾಯಂಕಾಲ ನಿಮ್ಮ ಸಂಗಾತಿ ಸ್ವಲ್ಪ ಅಸಡ್ಡೆ ಮಾಡುವಂತಹ ಸಾಧ್ಯತೆ, ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ, ಇದರಿಂದ ಸ್ವಲ್ಪ ಬೇಸರ ಆಗುತ್ತೆ. ಆಮೇಲೆ ಸಮಸ್ಯೆಗಳು ಪರಿಸ್ಥಿತಿಗಳು ತಿಳಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆ ಫಲ ಇದೆ. ಎಷ್ಟೇ ಸಮಸ್ಯೆಗಳು ಇದ್ರೂ ಕೂಡ ಆ ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಅನುಭವದ ದಿನ ಅಂತ ಹೇಳ್ಬೋದು ಧನುರಾಶಿಯವರಿಗೆ. ಧನುರಾಶಿಯವರ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನಿಮ್ಮ ಅದೃಷ್ಟದ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಸ್ನೇಹಿತರ ಜೊತೆಗಿನ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳಿರ್ಬೋದು, ಕೆಲವೊಂದು ವ್ಯವಹಾರಗಳಿರ್ಬೋದು, ಕೆಲವೊಂದು ಕೊಡುಕೊಳ್ಳುವಿಕೆ ಇರ್ಬೋದು ಅಥವಾ ನಂಬಿಕೆ ಇರ್ಬೋದು, ಅವರಿಂದ ನೀವೇನಾದ್ರು ಕೆಲಸ ಎಕ್ಸ್ಪೆಕ್ಟೇಷನ್ ಮಾಡುವಂತದ್ದು ಇರ್ಬೋದು, ಈ ರೀತಿಯಾಗಿ ಏನೋ ಒಂದರ ಅಪಾರ್ಥವಾದ ವೈಮನಸ್ಸನ್ನ ಉತ್ಪತ್ತಿ ಆಗುವಂತಹ ಸಾಧ್ಯತೆಗಳಿದೆ. ಇದನ್ನ ನೀವು ಗಮನಿಸಬೇಕು. ಒಂದು ಉದಾಹರಣೆ, ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೋ ಒಂದು ದುಡ್ಡು, ಕೊಡ್ಲಿಕ್ಕೆ ಆಗ್ಲಿಕ್ಕೆ ಇರಬಹುದು. ಕೊಡ್ಲಿಲ್ಲ ಅಂತ ತಕ್ಷಣ ಅವ್ನ್ ಕೆಟ್ಟವನಾಗಲ್ಲ, ಅವನ ಪರಿಸ್ಥಿತಿ ಚೆನ್ನಾಗಿಲ್ಲ. ಬರ್ತೀನಿ ಸಮಯಕ್ಕೆ ಸರಿಯಾಗಿ ಅಂತ ಹೇಳಿರ್ಬೋದು, ಬರ್ಲಿಕ್ಕಾಗಲ್ಲ, ಬಟ್ ಅವನು ಉದ್ದೇಶಪೂರ್ವಕವಾಗಿ ಮಾಡಲ್ಲ ಅನ್ನುವಂತಹದ್ದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸ್ನೇಹದಲ್ಲಿ ಯಾವುದೇ ಅಹಿತಕರವಾದಂತಹ ಪ್ರತಿಕ್ರಿಯೆಗಳು ನಡೆಯಲ್ಲ, ಹೊಂದಾಣಿಕೆ ಆಗುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ನಿಮ್ಮವರ ಬಗ್ಗೆ ಅವರ ಇಂಟೆನ್ಷನ್ ಏನಿತ್ತು ಅಥವಾ ಯಾಕೆ ಈ ತರ ಮಾಡಿದ್ರು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ ಪ್ರಶ್ನೆ ಉತ್ತರ ಸಹಜವಾಗಿ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಕ್ಕಿಂತ ಮೊದಲು ಒಂದು ಒಳ್ಳೆ ಯೋಜನೆಯನ್ನ ಮಾಡಿ ಸಮಕಾಲೀನ ವ್ಯಕ್ತಿಗತಗಳ ಜೊತೆಯಲ್ಲಿ ಅರ್ಥ ಮಾಡಿಕೊಂಡು ಅಥವಾ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ನೀವು ಒಂದು ಯಾವುದೇ ಕೆಲಸ ಮಾಡ್ಕೊಳ್ಳಿ, ನಿಮಗೆ ಲಾಭ ಆಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳಿ, ಬಹಳಷ್ಟು ಪ್ರಯೋಜನಗಳಾಗುತ್ತೆ ಅನ್ನುವಂಥದ್ದನ್ನ ಮಕರ ರಾಶಿಯವರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಬೇರೆಯವರ ಸಹಾಯದಿಂದ ಇವತ್ತು ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಗೊಂದಲಗಳು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಕೂಡ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಹಳೆಯ ಸಂಪರ್ಕಗಳು ಯಾವಾಗ್ಲೂ ಭೇಟಿಯಾಗಿರ್ತಾರೆ, ಅವರಿಂದ ನಿಮ್ಗೆ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ, ಅಥವಾ ಅವರು ನಿಮ್ಮ ಸಹಾಯಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಮತ್ತು ಕೆಲವೊಂದು ಮಾತುಗಳನ್ನ ಹೇಳೋದ್ರ ಮೂಲಕ ಸಮಸ್ಯೆ ಸೃಷ್ಟಿಯೂ ಮಾಡಬಹುದು, ಸಮಸ್ಯೆ ಸರಿಯೂ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಇವತ್ತು ನಿಮಗೆ ಅರಿವಾಗುತ್ತೆ. ಇದು ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ. ಯಾಕಂತಂದ್ರೆ ಮಾತಿನಿಂದ ಎಂತಹ ದೊಡ್ಡ ಕೆಲಸ ಬೇಕಾದ್ರೂ ಮಾಡಬಹುದು ಅಥವಾ ಎಷ್ಟು ಗೌರವ ಬೇಕಾದ್ರೂ ಕಳ್ಕೋಬಹುದು. ಯಾಕಂತಂದ್ರೆ ನಮ್ಮ ಮಾತಿನ ಮೇಲೆ ಹಿಡಿತವನ್ನ ಇಟ್ಕೋಬೇಕು. ಸಮಯ ಪ್ರಜ್ಞೆಯೊಂದಿಗೆ ನಾವು ಮಾತಾಡಿದಾಗ ನಮ್ಮದೇ ಆಗಿರ್ತಕ್ಕಂತಹ ಒಂದು ಗೌರವ ಬರುತ್ತೆ. ಕೆಲವೊಂದು ಅದೇನಂತಾರಲ್ಲ, ಮಾತು ಬೆಲ್ಲವನಿಗೆ ಜಗಳವಿಲ್ಲ, ಊಟ ಬಂದವನಿಗೆ ರೋಗವಿಲ್ಲ ಅನ್ನೋ ತರ ಇದನ್ನ ನೀವು ಅರ್ಥ ಮಾಡ್ಕೊಂಡು ನಡೆದ್ರೆ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಇನ್ನು
ಬುದ್ಧಿವಂತಿಕೆ ಏನು ಬರ ಇಲ್ಲ, ಬುದ್ಧಿವಂತಿಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಉಪಯೋಗ ಮಾಡಿಕೊಂಡಿದ್ದೆ ಆದ್ರೆ ನೀವು ಶಾಂತವಾಗಿನೂ ಇರ್ತೀರಿ, ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೀರಿ ಅನ್ನುವಂಥದ್ದಂತೂ ಸತ್ಯ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ನಿಂತು ಹೋಗಿರುವಂತಹ ಕೆಲಸಗಳನ್ನ ಮರುಚಾಲನೆ ಮಾಡೋದಕ್ಕೆ ಇವತ್ತು ಬಹಳ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಆತುರದ ನಿರ್ಧಾರ ಬೇಡ, ಎಚ್ಚರಿಕೆ ನಿರ್ಧಾರ ಇರಲಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ನಿಮ್ಮ ಸಂಗಾತಿ ಒಂದು ದೇವತೆ ಅಂತ ನಿಮ್ಗೆ ಕಾಣಿಸ್ತಾರೆ, ನಿಮ್ಮ ಪತಿ ನಿಮಗೆ ಬಹಳ ಆತ್ಮೀಯತೆ ಕಂಡು ಬರ್ತಾರೆ, ಪ್ರೇಮಿಗಳಂತೂ ಹೇಳೋದೇ ಬೇಡ, ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಪ್ರೇಮಿಗಳಲ್ಲಿಯೂ ಕೂಡ ತುಂಬಾ ಉತ್ತಮವಾದಂತಹ ಫಲ ಇದೆ. ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸಿರುವಂತಹ ಒಂದು ಫೀಲಿಂಗ್ ನಿಮಗಾಗುವಂಥದ್ದು, ಮೌಲ್ಯಯುತವಾಗಿರತಕ್ಕಂತಹ ಒಂದು ಜೀವನ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪಗೊಳ್ಳಬೇಡಿ, ತಾಳ್ಮೆಯನ್ನು ತೆಗೆದುಕೊಂಡಿದ್ದಾದ್ರೆ ಮಕರ ರಾಶಿಯವರು ಸಹಜವಾಗಿ ಕೋಪಕ್ಕೆ ಬರಲ್ಲ, ಕೋಪ ಬಂತು ಅಂತಂದ್ರೆ ಅವ್ರ ಕೈಯಲ್ಲಿ ಏನು ಉಳಿಯಲ್ಲ. ಆ ತರ ವ್ಯಕ್ತಿತ್ವ ಮಕರ ರಾಶಿಯವರದು. ಮಕರ ರಾಶಿಯವರಿಗೆ ಅದ್ಭುತವಾದಂತಹ ಫಲ ಇದೆ ಅನ್ನುವಂಥದ್ದಂತೂ ಸತ್ಯ. ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಮಕರ ರಾಶಿಯವರ ಅದೃಷ್ಟ ಸಂಖ್ಯೆಯನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ 5. ಕುಂಭರಾಶಿ, ಕುಂಭರಾಶಿಯವರಿಗೆ ಇವತ್ತು ನೋಡಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಲವಲವಿಕೆಯಿಂದ ಇರ್ತೀರಿ, ತುಂಬಾ ಖುಷಿ ಖುಷಿಯಾಗಿರ್ತೀರಿ, ಏನೋ ಒಂಥರ ಆಕ್ಟಿವ್ ತರ ಬೇಗನೆ ಇರ್ತೀರಿ, ನಿಮ್ಮ ಕೆಲಸಗಳ ಕಡೆ ಜಾಸ್ತಿ ಒತ್ತು ಕೊಡ್ತೀರಿ, ಸಮಯ ಸಾಕಷ್ಟು ಸಾಯಂಕಾಲ ಸಿಗುತ್ತೆ, ಏನೋ ಒಂಥರ ಪಾದರಸದ ತರ ಕೆಲಸ ಮಾಡುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯ ಉಳಿಸ್ಕೊಳ್ಳೋದಕ್ಕೂ ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡುವಂಥದ್ದು, ಡಯೆಟ್ ಮಾಡುವಂಥದ್ದು, ತೂಕದ ಮೇಲೆ ಹಿಡಿತ ಇಟ್ಟುಕೊಳ್ಳುವಂಥದ್ದು, ಈ ರೀತಿಯಾಗಿ ಸಾಧ್ಯತೆಗಳು ಕಂಡು ಬರುತ್ತೆ. ಬಹಳ ದಿನಗಳಿಂದ ಏನಾದರೂ ಅನಾರೋಗ್ಯಗಳಿದ್ರು ಕೂಡ ಆ ಅನಾರೋಗ್ಯಗಳು ಹಂತ ಹಂತವಾಗಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಯಾವುದೇ ಆಪ್ತ ಸಂಬಂಧಿಕರ ಬೆಂಬಲದಿಂದ ನೀವು ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಯಾರೋ ನಿಮಗೆ ಒಳ್ಳೆ ವಿಷಯಗಳನ್ನ ಹೇಳ್ಬೋದು, ಒಳ್ಳೆ ವಿಷಯಗಳನ್ನ ಹಂಚ್ಕೋಬಹುದು, ಅದನ್ನ ಕೇಳಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೋಬಹುದು. ಅದು ನಿಮ್ಮ ಗುರು ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಅನುಭಾವಿ ವ್ಯಕ್ತಿಗಳಾಗಿರ್ಬೋದು, ಅವ್ರು ಹೇಳುವಂತಹ ಮಾತುಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ. ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆಯ ಲಾಭಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಂಡು ಬರುವಂತದ್ದು. ಇನ್ನು ನಿಮ್ಮ ಆರ್ಥಿಕ ಭಾಗ ಇವತ್ತು ಬಹಳಷ್ಟು ಬಲಗೊಳ್ಳುವಂತಹ ಸಾಧ್ಯತೆಗಳಿದೆ. ಕುಟುಂಬದಲ್ಲಿ ನಿಮ್ಮ ಕೆಲವೊಂದು ಬಿಕ್ಕಟ್ಟಿನ ಸಮಯದಲ್ಲಿಯೂ ಕೂಡ ಆ ಆರ್ಥಿಕವಾಗಿರ್ತಕ್ಕಂತ ಲಾಭಗಳು ನಿಮಗೆ ಅನುಕೂಲತೆಗಳಾಗುತ್ತೆ. ಕೆಲವೊಂದು ನಿಮ್ಮ ಸಮಸ್ಯೆಗಳು ಎಷ್ಟೋ ಸರಿಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಿರಿಯರ ಮಾರ್ಗದರ್ಶನ ಕೂಡ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರುವಂತದ್ದು. ಇನ್ನು ನೀವು ಇವತ್ತು ಅಭ್ಯಾಸವನ್ನ ಕರಗತ ಮಾಡಿಕೊಳ್ತಕ್ಕಂತಹದ್ದನ್ನ ಬಗ್ಗೆ ಗಮನವನ್ನ ಹರಿಸಬೇಕು. ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಒಳ್ಳೆ ಅಭ್ಯಾಸವನ್ನ ಮಾಡ್ತಾರೆ, ಒಳ್ಳೆಯ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಒಳ್ಳೆ ಜಜ್ಮೆಂಟ್ ಇರುತ್ತೆ, ಪ್ಲಾನ್ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಆತ್ಮವಿಶ್ವಾಸ ಬಲಪಡಿಸುವಂತಹ ವಿಚಾರದಲ್ಲಿ ಅತ್ಯಂತ ಸಹಾಯಕಾರಿ ಆಗುತ್ತೆ. ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ರಿ, ಏನೋ ಒಂದು ಯೋಜನೆ ರೂಪಿಸ್ಕೊಳ್ತಾ ಇದ್ರಿ ಅಂತಂದ್ರೆ ಆ ಯೋಜನೆಗಳು ಫಲ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಭಾವನಾತ್ಮಕವಾಗಿರ್ತಕ್ಕಂತಹ ತೊಂದರೆಗಳು ಕೂಡ ನಿಮ್ಮನ್ನ ಕಾಡುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಏನೋ ಒಂಥರ ಕಳ್ಕೊಂಡಿರೋ ತರ, ಏನೋ ನಮ್ಮ ಆತ್ಮೀಯರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನುವಂತಹ ತರ, ಈ ಪ್ರೇಮಿಗಳಿಗೂ ಕೂಡ ಆ ತರದ ಒಂದು ಫೀಲಿಂಗ್ಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಗೊಂದಲಗಳು ಕಂಡು ಬರುತ್ತೆ. ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂಥರ ದುಗುಡ ದುಮ್ಮಾನಗಳು, ಬೇಸರಗಳು, ಅಥವಾ ಏನೋ ಎಕ್ಸ್ಪೆಕ್ಟೇಷನ್ಸ್ಗಳು ಈ ರೀತಿ ಇರುವಂತಹ ಸಾಧ್ಯತೆಗಳಿದೆ. ಅದನ್ನ ಅರ್ಥ ಮಾಡಿಕೊಂಡು ಅವ್ರ ಮನಸ್ಸಿನಲ್ಲಿರುವಂಥದ್ದನ್ನ ಹೊರಗೆ ತೆಗೆದುಕೊಂಡು ಬಂದು ಅದ್ರ ಬಗ್ಗೆ ಮಾತಾಡಿ ಆ ಸಮಸ್ಯೆಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತಕ್ಕಂಥದ್ರಿಂದ ನಿಮಗೆ ಬಹಳ ಒಳ್ಳೆ ಅನುಕೂಲತೆಗಳಾಗುತ್ತೆ, ಲಾಭಗಳಾಗುತ್ತೆ, ಪ್ರಯೋಜನಗಳಾಗುತ್ತೆ ಅನ್ನುವಂಥದ್ದರ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಹಣಕಾಸಿನ ಬಗ್ಗೆ ನಿಗಾ ಇರಲಿ, ಹಣಕಾಸಿನಿಂದ ಬಹಳಷ್ಟು ಅನುಕೂಲತೆಗಳು ನಿಮಗೆ ಪ್ರಯೋಜನಗಳಾಗುವಂಥದ್ದು. ಒಳ್ಳೆ ದಿನ ಇದೆ, ಕೆಲವೊಂದು ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ಲಾಭಗಳಾಗುವಂಥದ್ದಂತೂ ಸತ್ಯ. ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಹೇಳೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ 3, ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಏನೋ ಒಂಥರ ಮನಸ್ಸಿನಲ್ಲಿ ಚಿಂತೆ ಕಾಡ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಆ ಕೆಲಸ ಹೇಗ್ ಮಾಡೋದು, ಅವರು ನಮ್ಮ ಮಾತು ಕೇಳ್ತಾರ, ಅಥವಾ ನಾವು ಅಂದ್ಕೊಂಡಂತ ಟೈಮ್ನಲ್ಲಿ ನಮ್ ಕೆಲಸ ಮುಗಿತದ, ನಮಗ್ ಬರುವಂತ ದುಡ್ಡು ಸಕಾಲಕ್ಕೆ ಬರುತ್ತಾ, ಮನೇಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕು, ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ? ಈ ರೀತಿಯಾಗಿರತಕ್ಕಂತಹ ಕೆಲವೊಂದು ಯೋಜನೆಗಳು, ಯೋಚನೆಗಳು, ಚಿಂತೆಗಳು ಇರುತ್ತೆ. ಆ ಎಲ್ಲ ಚಿಂತೆಗಳು ಒಂದು ಹಂತಕ್ಕೆ ಬಂದ್ ನಿಂತಿರುವಂತಹ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಆರೋಗ್ಯ ಚಿಂತೆ ಮಾಡಿ ಮಾಡಿ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಆಗಿದೆ. ನಾ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಅಂತ ಹೇಳಿ. ಹಾಗಾಗಿ ಚಿಂತೆ ಮನುಷ್ಯನಿಗೆ ಆಯಸ್ಸನ್ನ ತಿನ್ನುತ್ತೆ, ಆರೋಗ್ಯವನ್ನ ತಿನ್ನುತ್ತೆ. ಹಾಗಾಗಿ ಚಿಂತೆ ಮಾಡೋದನ್ನ ನಿಲ್ಲಿಸಬೇಕು, ಕೆಲಸ ಮಾಡೋದನ್ನ ಪ್ರಾರಂಭಿಸಬೇಕು. ಅದರಿಂದ ಒಳ್ಳೆ ಅನುಕೂಲತೆಗಳು, ಲಾಭಗಳು ಸಿಗುವಂತಹ ಸಾಧ್ಯತೆಗಳಿದೆ. ಮಾನಸಿಕವಾಗಿ ಕೆಲವೊಂದು ಸ್ಪಷ್ಟತೆಯನ್ನ ಕಾಯ್ದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ನಿಮ್ಗೆ ಸ್ಪಷ್ಟತೆ ಸಿಕ್ತು ಅಂತಂದ್ರೆ ಮಾನಸಿಕವಾಗಿ ಕಾನ್ಫಿಡೆಂಟ್ ತಂತಾನೆ ಬಂದ್ಬಿಡುತ್ತೆ. ಹಾಗಾಗಿ ಆ ಹತಾಶೆಗಳು ಎಲ್ಲವೂ ಕೂಡ ಬಿಟ್ಟು ನೀವು ಕೂಡ ಮೆಂಟಲಿ ಪ್ರಿಪರೇಷನ್ ಆಗುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅಯ್ಯೋ ಹಿಂಗಾಗ್ಬಿಡುತ್ತಲ್ಲ, ಅಥವಾ ಹಿಂಗಾಗ್ಬಿಟ್ರೆ ಏನ್ ಮಾಡ್ಲಿ ಅಂತ ಕೊರಗುವಂತದ್ರಿಂದ ಪ್ರಯೋಜನ ಏನೂ ಇಲ್ಲ. ನಿಲ್ಲಬೇಕು, ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕು. ಆ ಶಕ್ತಿ, ಸಾಮರ್ಥ್ಯ, ಬುದ್ಧಿ ಏನ್ ಬರ, ಮೀನ್ ರಾಶಿಯವರಿಗೆ ಸಾಕಷ್ಟು ಅನುಭವಗಳಿದೆ, ಜೀವನವೇ ಅನುಭವ ಕಲಿಸ್ಬಿಟ್ಟಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ಈ ಸಂಬಂಧಿಕರ ಬೆಂಬಲವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಸ್ವಂತ ಬಲದ ಮೇಲೆ ನಿಮ್ಮ ಕೆಲಸವನ್ನ ನೀವೇನ್ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ವ್ಯಾಪಾರ ಉದ್ಯೋಗದಲ್ಲಿಯೂ ಲಾಭವಿದೆ, ಆರ್ಥಿಕ ಭಾಗವೂ ಕೂಡ ಬಹಳಷ್ಟು ಬಲಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಬೇರೆಯವರ ನೆರವಿಗೆ ಬರ್ತಾರೆ ಅನ್ನುವಂತ ನಂಬಿಕೆ ಯಾವುದು ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಬೇರೆಯವರೊಂದಿಗೆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಕಿರಿಕಿರಿ, ತೊಂದರೆಗಳು, ಜಗಳ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅದರಿಂದ ಯಾವ ಲಾಭಗಳು ಸಿಗಲ್ಲ, ಯಾವ ಪ್ರಯೋಜನಗಳು ಆಗಲ್ಲ ಅನ್ನುವಂಥದ್ರ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಮೀನ್ ರಾಶಿಯವರು ಇವತ್ತು. ಯಾಕಂತಂದ್ರೆ ಕೆಲವೊಂದು ಜನ ಹಿಂಗು ಇರ್ತಾರಂತಂದ್ರೆ ಬೆಂಕಿಗೆ ತುಪ್ಪ ಸವರುವಂತ ಹಾಕುವಂತ ಜನ ಜಾಸ್ತಿ ಇದ್ದಾರೆ. ಸಮಸ್ಯೆ ಸ್ವಲ್ಪ ಇತ್ತು ಅಂತಂದ್ರೆ ದೊಡ್ಡ ಪ್ರಮಾಣಕ್ಕೆ ತಗೊಂಡು ಹೋಗುವಂತ ಜನಗಳು ಜಾಸ್ತಿ ಇದ್ದಾರೆ. ಅದನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಹೆಚ್ಚಿನ ಜನ ಪ್ರಯತ್ನವನ್ನ ಮಾಡಿದ್ರೆ ಬಹಳಷ್ಟು ಅನುಕೂಲತೆಗಳಾಗುತ್ತೆ ಅನ್ನುವಂಥದ್ರ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಒಳ್ಳೆಯ ಬಾಂಧವ್ಯಗಳನ್ನ ಇಟ್ಟುಕೊಂಡು ಕೆಲಸವನ್ನ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲತೆಗಳು ಕಂಡು ಬರುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂತಹ ಪ್ರಣಯ ಪ್ರಸಂಗಗಳು ಕೂಡ ನಿಮಗೆ ಚೈತನ್ಯವನ್ನ ತಂದುಕೊಡುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಮತ್ತೆ ಕನೆಕ್ಟ್ ಆಗುವಂತಹ ಸಾಧ್ಯತೆಗಳು, ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು, ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಅದೇ ರೀತಿಯ ಒಂದು ಬಾಂಧವ್ಯಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮಾತಿನ ಮೇಲೆ ಹಿಡಿತಾ ಇರಲಿ, ಕೋಪದ ಒಂದು ನಿಯಂತ್ರಣವನ್ನ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಖರ್ಚಿನ ಮೇಲೆ ಅಂಕುಶವನ್ನ ಹಾಕೊಳ್ಳಿ, ಪ್ಲಾನ್ ಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಅದ್ಭುತವಾಗಿರತಕ್ಕಂತ ದಿನ ಇರುತ್ತೆ. ಆತುರತೆಯನ್ನ ತೋರಿಸ್ಲಿಕ್ಕೆ ಹೋಗ್ಬಾರ್ದು, ತಾಳ್ಮೆಯನ್ನ ಹೊಂದಾಣಿಕೆ ಮಾಡಿಕೊಂಡು ತಾಳ್ಮೆಯಿಂದ ಹೋದ್ರೆ ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಮೀನ್ ರಾಶಿಯವರಿಗೆ ಇವತ್ತು ಅದ್ಭುತವಾದ ದಿನ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ, ಚೆನ್ನಾಗಿದೆ, ಪ್ಲಾನ್ ಮಾಡ್ಕೊಂಡು ಹೋಗಿ, ಖಂಡಿತ ಒಳ್ಳೇದಾಗುತ್ತೆ. ಮೀನ್ ರಾಶಿಯವರ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಮೀನ ರಾಶಿಯವರ ಅದೃಷ್ಟದ ಸಂಖ್ಯೆ 1.